रामस्कंदं हनुमन्तं वैनतेयं मृकोदरं शयनेन स्मरेन्नित्यं दुस्वप्नं तस्य नश्यति। ರಾತ್ರಿ ಮಲಗುವ ಮುನ್ನ ಈ ಶ್ಲೋಕವನ್ನು ಹೇಳಿಕೊಂಡು ಮಲಗಿದರೆ ದುಸ್ವಪ್ನಗಳು ಬರುವುದಿಲ್ಲ. ಸ್ವಪ್ನಗಳು ಯಾಕೆ ಬರುತ್ತದೆ ಅಂದರೆ ನಮ್ಮ ಭ್ರಮಧ್ಯದಲ್ಲಿ ನಾವು ಎಚ್ಚರದಲ್ಲಿ ವಾಸಿಸುತ್ತಿರುತ್ತೇವೆ. ನಾವು ನಿದ್ರಿಸಲು ಹೃದಯದ ಮೇಲಿರುವ ಅನಾಹತ ಚಕ್ರ ಸೇರಬೇಕಾಗತ್ತೆ. ಅನಾಹತ ಚಕ್ರಕ್ಕೂ ಆಜ್ಞಾ ಚಕ್ರಕ್ಕೂ ಮಧ್ಯೆ ಕಂಠದಲ್ಲಿ ವಿಶುದ್ಧ ಚಕ್ರ ಇರುತ್ತದೆ. ಆ ವಿಶುದ್ಧ ಚಕ್ರದ ದ್ವಾರ ಮುಚ್ಚಲಾಗಿದ್ದರೆ ಅಲ್ಲಿ ಸ್ವಪ್ನ ಲೋಕ ಇದೆ, ಮುಂದೆ ನಿದ್ದೆಗೆ ಹೋಗುವುದಿಲ್ಲ. ನಿದ್ದೆ ಅನಾಹತ ಚಕ್ರದಲ್ಲಿ ಮಾತ್ರ ನಡೆಯುತ್ತದೆ. ನಿದ್ದೆ ಕಡಿಮೆಯಾದಲ್ಲಿ ಅನಾರೋಗ್ಯ ಬರುತ್ತದೆ. ಈ ಶ್ಲೋಕದ ಅರ್ಥ ಹನುಮಂತ ವಾಯುದೇವ. ವೈನತೆ ಅಂದರೆ ಗರುಡ ಕೂಡ ವಾಯು ಬಳಸಿ ಹೋಗುವವನು, ಹಾರುವವನು. ವೃಕೋದರ ಅಂದರೆ ಭೀಮ, ವಾಯುಪುತ್ರ. ವಾಯುವಿಗೆ ಮುಚ್ಚಲಾಗಿರುವ ದ್ವಾರಗಳನ್ನು ತೆರೆಯುವ ಸಾಮರ್ಥ್ಯವಿದೆ. ಹಾಗಾಗಿ ಹಿಂದಿನವರು ನಿದ್ದೆ ಇಲ್ಲದೆ ಸ್ವಪ್ನಗಳಿಂದ ತುಂಬ ದುಃಖಿತರಾಗಿರುವವರನ್ನು ಈ ಶ್ಲೋಕದಿಂದ ಸರಿಪಡಿಸುತ್ತಿದ್ದರು. ಈಗಿನ ಕಾಲದಲ್ಲಿ ಸೈಕಾಲಜಿ ಹತ್ರ ಹೋಗೋ ಥರ ಹೇಳ್ತಾರೆ. ಆದರೂ ನಿಮಗೆ ಇವುಗಳಲ್ಲಿ ನಂಬಿಕೆ ಇರುವವರು ಈ ಮಂತ್ರವನ್ನು ದಿನನಿತ್ಯ ಮಲಗುವ ಮುನ್ನ ಹೇಳಿಕೊಂಡರೆ ನಿಮ್ಮಲ್ಲಿ ಬದಲಾವಣೆಗಳು ಕಂಡುಬರುತ್ತವೆ, ಆರೋಗ್ಯ ಹೆಚ್ಚಾಗುತ್ತದೆ. ಧನ್ಯವಾದ. ಅಹೋರಾತ್ರ.